ಐದು ದಿನಗಳ ಬಳಿಕ ಈಗ ಸಂಜುನಾ ಪ್ರತ್ಯಕ್ಷವಾಗಿದ್ದಾರೆ ನಿಂದ ಬೇಲ್ ಪಡೆದ ಸಂಜುನಾ ಈಗ ಹಾಜರಾಗಿದ್ದಾರೆ ನಟಿ ಸಂಜುನಾ ನಟಿ ಸಂಜುನಾ ನಖಾಬ್ ಧರಿಸಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಐದು ದಿನಗಳ ಬಳಿಕ ಹೈಕೋರ್ಟ್ ನಿಂದ ಬೇಲ್ ಪಡೆದ ನಂತರದಲ್ಲಿ ಮುಖ ಕಾಣದಂತೆ ನಖಾಬನ್ನ ಧರಿಸಿದ್ದಾರೆ ಸಂಜನಾ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಕೋರ್ಟ್ ಮುಂದೆ ಸಂಜನಾ ಪ್ರತ್ಯಕ್ಷವಾಗಿತ್ತು ಪಬ್ಲಿಕ್ ಟಿವಿಗೆ ಆ ಒಂದು ಮಾಹಿತಿ ಲಭ್ಯವಾಗಿದೆ ಆ ದೃಶ್ಯ ಸಮೇತವಾಗಿ ನಿಮಗೆ ತೋರಿಸ್ತೀವಿ ನಖಾಬ್ನೊಂದಿಗೆ ಸಂಜನಾ ಪ್ರತ್ಯಕ್ಷ ಪ್ರತ್ಯಕ್ಷರಾಗಿದ್ದಾರೆ ತಮ್ಮ ಮುಖ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ದಾರಾ ಅಥವಾ ಗೊತ್ತಿಲ್ಲ ಹೈಕೋರ್ಟ್ ಸೂಚನೆಯಂತೆ ಇವತ್ತು ಡಿ ಪಿ ಎಸ್ ಕೋರ್ಟ್ಗೆ ನಟಿ ಸಂಜನಾ ಹಾಜರಾಗಿದ್ದಾರೆ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಗೆ ಇವತ್ತು ಹಾಜರಾಗಿದ್ದಾರೆ ಹೈಕೋರ್ಟ್ ನಿಂದ ಬೇಲ್ ಪಡೆದ ನಂತರದಲ್ಲಿ ಐದು ದಿನಗಳ ಬಳಿಕ ಸಂಜುನ ಕಂಡು ಬಂದಿರೋದು ಈ ರೀತಿಯಲ್ಲಿ ಮೊದಲ ಬಾರಿಗೆ ಕೋರ್ಟ್ ಮುಂದೆ ಸಂಜುನ ಹಾಜರಾಗಿದ್ದಾರೆ ನಖಾಬನ್ನ ಧರಿಸೋ ಮೂಲಕವಾಗಿ ಅವರ ಕುಟುಂಬಸ್ಥರ ಜೊತೆಗೆ ಇವತ್ತು ಕೋರ್ಟ್ಗೆ ಬಂದಿದ್ರು ನಂತರದಲ್ಲಿ ಕೋರ್ಟ್ ನಲ್ಲಿ ಬೇಲ್ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿಕೊಂಡು ಬೇಲ್ ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರದಲ್ಲಿ ಹೊರಕ್ಕೆ ಬಂದ ರೀತಿ ಇದು ಸಂಜನಾಟಿ ಸಂಜನಾ ಹಾಜರಾಗಿದ್ರು ನಖಾಬನ್ನ ಹಾಕೋ ಮೂಲಕವಾಗಿ ನಟಿ ಸಂಜನಾ ಇವತ್ತು ಕೋರ್ಟ್ ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಅವರ ಜೊತೆಗೆ ಅವರ ಕುಟುಂಬಸ್ಥರು ಮತ್ತು ಅವರ ವಕೀಲರು ಕೂಡ ಇದ್ದಾರೆ ನೀವು ಗಮನಿಸಬಹುದಾಗಿದೆ ನಟಿ ಸಂಜನಾ ಯಾಕೆ ನಖಾಬನ್ನ ಧರಿಸಬಹುದು ಅಂದ್ರೆ ಬಹುಶಃ ಅವರು ಇಲ್ಲಿ ಬಂದದ್ದು ಗೊತ್ತಾಗಬಾರ್ದು ತನ್ನ ಮುಖವನ್ನ ಯಾರಿಗೂ ತೋರಿಸ್ ಅಂತಲೂ ಇರಬಹುದು ಅಂತ ಅನ್ಬೋದು ನೀವು ಜೈಲಿನಿಂದ ಬಿಡುಗಡೆಯಾದ ಬಳಿಕವಾಗಿ ಮೊದಲ ಬಾರಿಗೆ ಈಗ ನಟಿ ಸಂಜನಾ ಪ್ರತ್ಯಕ್ಷರಾಗಿರೋದು ಕೋರ್ಟ್ನ ಮುಂಭಾಗ ಮೊದಲ ಬಾರಿಗೆ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ನಟಿ ಸಂಜನಾ ಬೇಲ್ ಪ್ರಕ್ರಿಯೆ ಇತ್ತು ಅದನ್ನ ಮುಗಿಸ್ಕೊಳ್ಬೇಕಿತ್ತು ಹೈಕೋರ್ಟ್ ಸೂಚನೆಯಂತೆ ಎನ್ ಡಿ ಪಿ ಎಸ್ ಕೋರ್ಟ್ಗೆ ಇವತ್ತು ಸಂಜನಾ ಹಾಜರಾಗಿದ್ದಾರೆ ಬೇಲ್ ಪ್ರೊಸೀಜರ್ಸ್ ಏನಿದೆ ಅದನ್ನೆಲ್ಲ ಪೂರ್ಣಗೊಳಿಸಿಕೊಳ್ಳುವ ಸಲುವಾಗಿ ಇವತ್ತು ಸಿಟಿ ಸಿವಿಲ್ ಕೋರ್ಟ್ಗೆ ನಟಿ ಸಂಜನಾ ಹಾಜರಾದರು ಆ ಬೆಂಗಳೂರಿನ ಎಲ್ಲಾ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ನಟಿ ಸಂಜನಾ ನಖಾಬ್ನ ಧರಿಸಿ ಕೋರ್ಟ್ ಮುಂದೆ ಪ್ರತ್ಯಕ್ಷರಾಗಿರೋ ಪರಿ ಇದು ಆದರೆ ತನಗೆ ಬೆನ್ನು ನೋವಿದೆ ತನಗೂ ಹುಷಾರಿಲ್ಲ ಇಲ್ಲ ಜೈಲಿನಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಸೂಕ್ತ ಚಿಕಿತ್ಸೆಗಳು ನನಗೆ ಲಭ್ಯವಾಗ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿದ್ರು ಬೇಲನ್ನು ಪಡೆದುಕೊಂಡ್ರು ಬೇಲ್ ಪಡೆದ ನಂತರದಲ್ಲಿ ಸಂಜನಾ ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಯಾವುದರ ಮಾಹಿತಿಗಳು ಕೂಡ ಅಷ್ಟು ಲಭ್ಯವಾಗಿರಲಿಲ್ಲ ಈಗ ನಟಿ ಸಂಜನಾ ಹೇಗಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ ದೃಶ್ಯದಲ್ಲಿ ಇವತ್ತು ಕೋರ್ಟ್ ಮುಂದೆ ನಟಿ ಸಂಜನಾ ಪ್ರತ್ಯಕ್ಷರಾದರೂ ಹೈಕೋರ್ಟ್ ಸೂಚನೆ ಇತ್ತು ಕೋರ್ಟ್ಗೆ ಹಾಜರಾಗಬೇಕು ಅಂತ ಬೇಲ್ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿಕೊಳ್ಳೋ ಸಲುವಾಗಿ ಸಂಜನಾ ಹಾಜರಾದಂತಹ ರೀತಿ ಇದು ಅವರ ಜೊತೆಗೆ ಅವರ ಕುಟುಂಬಸ್ಥರು ಅವರ ವಕೀಲರು ಎಲ್ಲರೂ ಕೂಡ ಇದ್ದಾರೆ ಮೊದಲನೇದಾಗಿ ಅವರು ಕೋರ್ಟ್ನ ಒಳ ಒಳಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಏಕಾಂಗಿಯಾಗಿ ಹೊಳಕ್ಕೆ ಆರಾಮಾಗಿ ಹೋಗಿದ್ರು ನಂತರದಲ್ಲಿ ಕೋರ್ಟ್ನಿಂದ ಹೊರಕ್ಕೆ ಬರೋ ಸಂದರ್ಭದಲ್ಲಿ ಅವರ ಕುಟುಂಬದವರ ಆಶ್ರಯವನ್ನ ಪಡ್ಕೊಂಡು ಬರ್ತಾ ಇರೋ ದೃಶ್ಯವನ್ನ ನೀವು ಗಮನಿಸಬಹುದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರ್ಸಿಮೂರ್ತಿ ನರಸಿಮೂರ್ತಿ ಐದು ದಿನಗಳ ಬಳಿಕ ಈಗ ಸಂಜನಾ ಪ್ರತ್ಯಕ್ಷರಾಗಿದ್ದಾರೆ ಹೇಗಿದ್ದಾರೆ ಆರಾಮಾಗಿದ್ದಾರ ಹುಷಾರಿಲ್ಲ ಅಂತ ಅವ್ರು ಹೇಳ್ಕೊಂಡು ಈಗ ಬೇಲ್ನಿಂದ ಹೊರಕ್ಕೆ ಬಂದಿದ್ರ ಪರಿಣಾಮ ಈ ಇದ್ದೀನಿ ದಿವ್ಯಾ ಬರೋಬ್ಬರಿ ಎರಡು ಎರಡೂವರೆ ತಿಂಗಳ ಬಳಿಕ ಹೈಕೋರ್ಟ್ ನಲ್ಲಿ ನಟಿ ಸಂಜನಾಗೆ ಜಾಮೀನು ಸಿಕ್ಕಿತ್ತು ಅನಾರೋಗ್ಯದ ಹಿನ್ನೆಲೆ ಹೈಕೋರ್ಟ್ ಷರತ್ತುಬದ್ಧ ಬದ್ಧ ಜಾಮೀನನ್ನ ಜಾರಿಗೊಳಿಸಿತ್ತು ಅಂದ್ರೆ ಲೋಯರ್ ಕೋರ್ಟ್ ನಲ್ಲಿ ಈ ಷರತ್ತುಗಳನ್ನ ಅಂದ್ರೆ ಪೂರ್ಣಗೊಳಿಸಬೇಕು ಅಂದ್ರೆ ಖುದ್ದು ಲೋಯರ್ ಕೋರ್ಟ್ ಅಂದ್ರೆ ಎನ್ ಡಿ ಪಿ ಎಸ್ ಕೋರ್ಟ್ ಏನಿದೆ ಪ್ರಕರಣ ಎಲ್ಲಿ ದಾಖಲಾಗಿದ್ದಂತಹ ಕೋರ್ಟ್ ಏನಿತ್ತು ಆ ಕೋರ್ಟ್ ಗೆ ಹಾಜರಾಗಿ ಈ ಜಾಮೀನು ಪ್ರಕ್ರಿಯೆಗಳೇನಿತ್ತು ಅದನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ನಿರ್ದೇಶನವನ್ನ ನೀಡಿತು ಸೂಚನೆಯನ್ನ ನೀಡಿತು ಇದರ ಆಧಾರದ ಮೇಲೆ ಇವತ್ತು ನಟಿ ಸಂಜನಾ ಅಂದ್ರೆ ಕಳೆದ ಅಂದ್ರೆ ಬೇಲ್ ಅವರಿಗೆ ಬೇಲ್ ಸಿಕ್ಕಿದ ನಂತರ ಪರಪನ ಅಗ್ರಹಾರದಿಂದ ರಿಲೀಸ್ ಆದ ನಂತರ ಕಳೆದ ಐದು ದಿನಗಳಲ್ಲಿ ಎಲ್ಲೂ ಕೂಡ ಸಂಜನಾರು ಸಿಕ್ಕಿರಲಿಲ್ಲ ಸಂಜನಾರನ್ನ ಹುಡುಕುವ ಪ್ರಯತ್ನ ಸತತವಾಗಿ ನಡೀತಿತ್ತು ಆದರೆ ಯಾರಿಗೂ ಕೂಡ ಸಂಜನ ಸಿಕ್ಕಿರಲಿಲ್ಲ ಅಜ್ಞಾತವಾಗಿದ್ದಂತಹ ಸಂಜನ ಇವತ್ತು ಕೋರ್ಟ್ ಪ್ರೊಸೀಜರ್ ಏನಿತ್ತು ಆ ಕೋರ್ಟ್ ಪ್ರೊಸೀಜರ್ ಮುಗಿಸೋಕ್ಕೆ ಅಂತೇಳಿ ಸಿಟಿ ಸಿವಿಲ್ ಕೋರ್ಟ್ ಏನಿದೆ ಆ ಕೋರ್ಟ್ಗೆ ಆಗಮಿಸಿದ್ರು ಮಂತ್ ಮೊದಲಿಗೆ ಅಂದರೆ ಸಿಟಿ ಸಿವಿಲ್ ಕೋರ್ಟ್ಗೆ ಆರಂಭಿಸಿದಂತಹ ಸಂದರ್ಭದಲ್ಲಿ ಈಗ ಸಿಟಿ ಸಿವಿಲ್ ಕೋರ್ಟ್ನ ರೂಲ್ಸ್ ಹೇಗಿದೆ ಅನ್ನೋದಾದ್ರೆ ಯಾವುದೇ ಕಕ್ಷಿದಾರರು ಒಳಭಾಗಕ್ಕೆ ಅಂದ್ರೆ ಕೋರ್ಟ್ ನ್ಯಾಯಾಲಯದ ಒಳಗೆ ಹೋಗಬೇಕು ಅನ್ನೋದೇ ಆದರೆ ಆಂಟಿಜೆನ್ ಟೆಸ್ಟ್ ಅನ್ನ ಮಾಡಿಸಿ ಅದರಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದರೆ ಮಾತ್ರ ಅವರು ಕೋರ್ಟ್ ಹಾಲ್ ಒಳಗೆ ಹೋಗೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಹೀಗಾಗಿ ಸೀದಾ ಕೋರ್ಟ್ಗೆ ಬಂದಂತಹ ನಟಿ ಅವರಿಗೆ ಮೊದಲು ಆಂಟಿಜೆನ್ ಟೆಸ್ಟ್ ಅನ್ನು ಮಾಡಿಸಲಾಗುತ್ತೆ ಕೊರೋನಾ ಟೆಸ್ಟ್ ನಲ್ಲಿ ನೆಗೆಟಿವ್ ಬಂದ ನಂತರ ಎನ್ ಡಿ ಪಿ ಎಸ್ ನ್ಯಾಯಾಲಯದ ಅಂದ್ರೆ ಸಿ ಸಿ ಎಚ್ ಮೂವತ್ ಮೂರರ ಮುಂದೆ ನಟಿ ಹಾಜರಾಗ್ತಾರೆ ಮತ್ತೆ ಕೋರ್ಟ್ನ ಬೇಲ್ ಪ್ರೊಸೀಜರ್ ಏನಿರುತ್ತೆ ಅದನ್ನು ಮುಗಿಸ್ತಾರೆ ಅದು ಏನು ಇಲ್ಲ ಅಂದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಸಮಯ ಹಿಡಿದಿದೆ ಒಂದು ಮುಕ್ಕಾಲು ಗಂಟೆ ನಲವತ್ತೈದು ಐವತ್ತು ನಿಮಿಷಗಳ ಬಳಿಕ ಅವರು ಮತ್ತೆ ಕೋರ್ಟ್ ಕೋರ್ಟ್ ಒಳಗಿಂದ ಹೊರಭಾಗಕ್ಕೆ ಬಂದಿದ್ದಾರೆ ಮತ್ತೆ ಆರಂಭದಲ್ಲಿ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಒಳಭಾಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆರಾಮಾಗಿ ಒಬ್ಬರೇ ನಡೆದುಕೊಂಡು ಹೋದ್ರು ಆದರೆ ಕೋರ್ಟ್ನಿಂದ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಎಲ್ಲೋ ಒಂದ್ ಕಡೆ ಕ್ಯಾಮೆರಾ ನೋಡಿದ್ರೆ ಏನೋ ಗೊತ್ತಿಲ್ಲ ಕ್ಯಾಮ್ರಾವನ್ನ ನೋಡದ ನಂತರ ಅವರು ಎಲ್ಲೋ ಒಂದ್ ಕಡೆ ಕುಟುಂಬದವರನ್ನ ಇಡ್ಕೊಳ್ಳೋದು ಆಶ್ರಯವನ್ನ ಪಡೆಯೋದು ಒಂದು ರೀತಿ ಕುಂಠಿತ ಆ ಮೆಟ್ಟಿಲನ್ನ ಕೋರ್ಟ್ನ ಮೆಟ್ಟಿಲಿನ ಮೆಟ್ಟಿಲಿನಿಂದ ಇಳಿದು ಕೆಳಗೆ ಬರೋದು ಕಂಡು ಬಂತು ಹೀಗಾಗಿ ಎಲ್ಲೋ ಒಂದ್ ಕಡೆ ನಟಿ ಕಳೆದ ಐದು ದಿನಗಳಿಂದ ಅಜ್ಞಾತವಾಗಿದ್ದಂತಹ ನಟಿ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಕಾಣಿಸ್ಕೊಂಡಿರೋದು ಸತತ ಅಂದ್ರೆ ಯಾವಾಗ ಎನ್ ಡಿ ಪಿ ಎಸ್ ಕೇಸ್ ಇವ್ರ ಮೇಲೆ ಬಿತ್ತು ಒಂದು ಸ್ಯಾಂಡಲ್ವುಡ್ ನ ಡ್ರಗ್ಸ್ ಜಾಲದಲ್ಲಿ ಇವ್ರನ್ನ ಇವ್ರು ಏನೋ ಆರೋಪಿಯಾಗಿ ಜೈಲು ಸೇರಿದ್ರು ಅದಾದ ಬಳಿಕ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಕೂಡ ಎಲ್ಲೂ ಕೂಡ ಕಂಡು ಬಂದಿರಲಿಲ್ಲ ಇವತ್ತು ಕೋರ್ಟ್ ಹಾಜರಾಗಿ ಆ ಆ ನಟಿ ಮಾಡಿರೋದು ದಿವ್ಯಾ ಇನ್ನು ಇವತ್ತು ನಟಿ ಸಂಜುನಾ ಅವರನ್ನ ನಖಾಬನ್ನ ಧರಿಸಿರೋ ರೀತಿಯಲ್ಲಿ ನಾವು ಕಾಣಿಸ್ತಾ ಕಾಣ್ತಾ ಇದ್ದೀವಿ ಅಂದ್ರೆ ಬೇರೆಯವ್ರಿಗೆ ಗುರುತು ಸಿಗಬಾರ್ದು ಮಾಧ್ಯಮಗಳ ಕಣ್ಣಿಗೆ ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ಹೀಗ್ ಬಂದಿರಬಹುದಾ ದಿವ್ಯಾ ಸುಮಾರು ಐದು ಗಂಟೆ ವೇಳೆಗೆ ಅಂದ್ರೆ ಐದು ಗಂಟೆ ವೇಳೆಗೆ ಅವರ ಕಾರು ಕೋರ್ಟ್ಗೆ ಕೋರ್ಟ್ ನ ಹಾಲ್ಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಅವರ ಮುಖವನ್ನ ಬಟ್ಟೆಯಿಂದ ಮುಚ್ಕೊಂಡಿದ್ರು ಕಾರಣ ಇಷ್ಟೇ ಎಲ್ಲೋ ಒಂದ್ ಕಡೆ ಪಬ್ಲಿಕ್ಸ್ ಜನರು ಗುರುತು ಹಿಡಿಬಹುದು ಐಡೆಂಟಿಫೈ ಮಾಡಬಹುದು ಅನ್ನೋ ಒಂದು ಆ ಮನಸ್ಸಿನಲ್ಲಿ ಅವರು ಅವ್ರ ಮನಸ್ಸಿನಲ್ಲಿ ಇರಬಹುದು ಅದರ ಜೊತೆಗೆ ಮಾಧ್ಯಮಗಳು ಕೂಡ ಎಲ್ಲೋ ಒಂದ್ ಕಡೆ ಗುರುತು ಬರಬಹುದೇನೋ ಅನ್ನೋ ನಿಟ್ಟಿನಲ್ಲಿ ಅವರು ಮುಖವನ್ನ ಮುಚ್ಕೊಂಡಿದ್ರು ಆದ್ರೆ ಇಲ್ಲಿಗೆ ಕಾರು ಬಂದು ನಿಂತ ತಕ್ಷಣ ಗೊತ್ತಾಗ್ತಾ ಹೌದು ಇವರೇ ಸಂಜನಾ ಅಂತೇಳಿ ಆ ಮುಖವನ್ನ ಮುಚ್ಚಿಕೊಂಡೇ ಒಳಗೆ ಹೋಗಿದ್ರು ಮತ್ತೆ ಕೋರ್ಟ್ ಹಾಲ್ಗೆ ಹೋದ ನಂತರ ಮುಖವನ್ನ ಅವ್ರ ಮುಖಕ್ಕೆ ಬಟ್ಟೆ ಏನಿತ್ತು ಆ ಬಟ್ಟೆ ಮುಚ್ಚಿಕೊಂಡಿದ್ದಂತಹ ಬಟ್ಟೆಯನ್ನ ತೆಗೆಯುವ ಕೆಲಸವನ್ನ ಮುಖವನ್ನ ನ್ಯಾಯಾಧೀಶರ ಮುಂದೆ ತೋರಿಸುವ ಕೆಲಸವನ್ನ ಮಾಡಲಾಗಿದೆ ಆ ಬಳಿಕ ಅದಾದ ಬಳಿಕ ಮತ್ತೆ ಕೋರ್ಟ್ ಹಾಲ್ನಿಂದ ಹೊರಬಂದಂತಹ ಸಂದರ್ಭದಲ್ಲಿ ಮತ್ತೆ ತಮ್ಮ ಮುಖವನ್ನ ಮುಚ್ಚಿಕೊಂಡು ಹೊರಬರುವ ಕೆಲಸವನ್ನ ಮಾಡಿದ್ದಾರೆ ಕಡೆ ಮಾಧ್ಯಮಗಳಿರ್ಬೋದು ಅದ್ರ ಜೊತೆಗೆ ಜನರು ಎಲ್ಲರೂ ಕೂಡ ಐಡೆಂಟಿಫೈ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಹೀಗೆ ಮಾಡಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಿರೋದು ದಿವ್ಯಾ ಅಂದ್ರೆ ಕೋರ್ಟ್ ಹಾಲ್ಗೆ ಹೋಗೋ ಮುನ್ನ ನಟಿ ಸಂಜುನಾಗೆ ಕೊರೋನಾ ಪರೀಕ್ಷೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ನೀವು ಹೇಳ್ತಾ ಇದ್ರಿ ಸೊ ಅಂದ್ರೆ ಈಗ ಯಾರೇ ಬಂದರೂ ಕೂಡ ಕೋರ್ಟ್ ಹಾಲ್ಗೆ ಪರೀಕ್ಷೆಯನ್ನ ಸಹಜವಾಗಿ ಮಾಡ್ತಾ ಇರ್ತಾರ ಹೇಗೆ ಖಂಡಿತ ದಿವ್ಯಾ ಇತ್ತೀಚೆಗೆ ಅಂದ್ರೆ ಕೊರೋನಾ ಬಂದ ನಂತರ ಕೋರ್ಟ್ಗಳು ತಮ್ಮ ಕಾರ್ಯಕಲಾಪಗಳನ್ನು ಆರಂಭಿಸಿದ ನಂತರ ಯಾರು ಕಕ್ಷಿದಾರರು ಇಂಪಾರ್ಟೆಂಟ್ ಕೇಸ್ಗಳು ಇರ್ತಾವೋ ಅಂತವರು ಕೋರ್ಟ್ ಹಾಲ್ಗೆ ಹಾಜರಾಗಬೇಕು ಅಂದ್ರೆ ಕೋರ್ಟ್ ನ ಹೊರಭಾಗದಲ್ಲಿ ಅಂದ್ರೆ ಕೋರ್ಟ್ ನ ಆವರಣದಲ್ಲಿ ಈಗಾಗಲೇ ಒಂದು ತಂಡ ಅಂದ್ರೆ ಮೆಡಿಕಲ್ ಟೀಮ್ ನ ಒಂದು ತಂಡ ಆಂಟಿಜೆನ್ ಟೆಸ್ಟ್ ಏನಿದೆ ಅದನ್ನ ಮಾಡ್ತಿರುತ್ತೆ ಅಲ್ಲಿ ಯಾರು ಬೆಂಚ್ ಕ್ಲರ್ಕ್ ಇವತ್ತು ಈ ಸಪೋಸ್ ಇವತ್ತು ಎನ್ ಡಿ ಪಿ ಎಸ್ ಕೋರ್ಟ್ ಮೂವತ್ತ್ ಮೂರರಲ್ಲಿ ಸಂಜನಾರ ಕೇಸ್ ವಿಚಾರಣೆಗೆ ಬರ್ತಿದೆ ಅವರು ಬರ್ತಿದ್ದಾರೆ ಈ ಆರೋಪಿ ಬರ್ತಿದ್ದಾರೆ ಅನ್ನೋದು ಗೊತ್ತಾದ್ರೆ ಬೆಂಚ್ ಕ್ಲರ್ಕ್ ಒಂದು ಪಾಸ್ ಪಾಸನ್ನು ಾರೆ ಅಂದ್ರೆ ಯಾರು ಆರೋಪಿ ಪರ ವಕೀಲರು ಇರ್ತಾರೋ ಬೆಂಚ್ ಕ್ಲರ್ಕ್ ಇಂದ ಒಂದು ಪಾಸನ್ನ ಪಡೆದುಕೊಂಡು ಇಲ್ಲಿ ಕೋರ್ಟ್ ನ ಆವರಣದಲ್ಲಿರೋ ಏನೊಂದು ಈ ತಪಾಸಣಾ ಆಂಟಿಜೆನ್ ಟೆಸ್ಟ್ ಮಾಡಿಸುವ ಆ ತಂಡ ಅಲ್ಲಿಗೆ ಬರಬೇಕಾಗುತ್ತೆ ಆ ವೇಳೆಗೆ ಇವರ ಆರೋಪಿ ಯಾರಿರ್ತಾರೆ ಕಕ್ಷಿದಾರ ಯಾರು ಇರ್ತಾರೆ ಅವ್ರನ್ನ ಕರೆದು ಅಲ್ಲಿ ಆಂಟಿಜೆನ್ ಟೆಸ್ಟ್ ಅನ್ನ ಮಾಡಿಸುವ ಕೆಲಸವನ್ನ ಮಾಡಬೇಕಾಗುತ್ತೆ ಅಲ್ಲಿ ಅಂದ್ರೆ ಅಲ್ಲಿ ಸ್ವಾಬ್ ಮಾಡಿಕೊಂಡು ಇಮಿಡಿಯೇಟ್ ರಿಸಲ್ಟ್ ಅನ್ನ ಕೊಡ್ತಾರೆ ಅಲ್ಲಿ ಏನಾದರೂ ನೆಗೆಟಿವ್ ಬಂದ್ರೆ ಅವ್ರಿಗೆ ರಿಪೋರ್ಟ್ ಅನ್ನ ಸಹ ಕೊಡ್ತಾರೆ ನೆಗೆಟಿವ್ ಬಂದಿದೆ ಅಂತ ಹೇಳಿ ಆ ಬೆಂಚ್ ಕ್ಲರ್ಕ್ ಕೊಟ್ಟಂತಹ ಪಾಸ್ ಅದರ ಜೊತೆಗೆ ಇವರ ಅಂದ್ರೆ ಸಂಜನಾರ ನೆಗೆಟಿವ್ ರಿಪೋರ್ಟ್ ಇವೆರಡನ್ನು ಹೋಗಿ ಅಲ್ಲಿ ಕೋರ್ಟ್ಗೆ ಅಂದ್ರೆ ಅವರ ವಕೀಲರು ಕೋರ್ಟ್ಗೆ ಕೊಡಬೇಕಾಗುತ್ತೆ ಆ ಬಳಿಕ ಕೋರ್ಟ್ ನಲ್ಲಿ ಇವ್ರದ್ದು ರಿಪೋರ್ಟ್ ಎಲ್ಲ ನೆಗೆಟಿವ್ ಇದೆ ಅಂತ ಹೇಳಿ ನ್ಯಾಯಾಧೀಶರು ಪರಿಶೀಲನೆಯನ್ನ ಮಾಡಿ ಮತ್ತೆ ಈ ಪ್ರೊಸೀಜರ್ ಏನಿದೆ ಅದನ್ನ ಮುಗಿಸೋದಕ್ಕೆ ಆದೇಶವನ್ನು ಮಾಡ್ತಾರೆ ಅದಾದ ಬಳಿಕ ಅಂದ್ರೆ ಇನ್ ಕೇಸ್ ಏನಾದ್ರೂ ಪಾಸಿಟಿವ್ ಬಂದ್ರೆ ಯಾರೇ ಆಗ್ಲಿ ಪಾಸಿಟಿವ್ ಬಂದ್ರೆ ಅವ್ರನ್ನ ಒಳಗೆ ಬಿಟ್ಕೊಡೋದಿಲ್ಲ ಇಲ್ಲ ವಾಪಸ್ ಹೋಗಿ ಮತ್ತೆ ಅಡ್ಮಿಟ್ ಆಗಿ ಅನ್ನೋ ನಿಟ್ಟಿನ ಸೂಚನೆ ಬರುತ್ತೆ ಹೀಗಾಗಿ ಸಂಜನಾರರಿಗೆ ಇವತ್ತು ಬಂದಂತಹ ಸಂದರ್ಭದಲ್ಲಿ ಆಂಟಿಜೆನ್ ಟೆಸ್ಟ್ ಅನ್ನ ಮಾಡಿಸಿ ಅವರ ಈ ಬೇಲ್ ಷರತ್ತುಗಳೇನಿತ್ತು ಮುಗಿಸುವ ಕೆಲಸ ಇವತ್ತು ದಿವ್ಯಾ ಥ್ಯಾಂಕ್ ಯು ಮಾಹಿತಿಗೆ ನಿಮ್ಮದು ಅಜ್ಞಾತವಾಗಿದ್ದ ಸಂಜನಾ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ ಸಂಜನಾ ಗಲ್ ಮತ್ತೆ ಪಬ್ಲಿಕ್ ಟಿವಿ ಪತ್ತೆ ಮಾಡಿರೋದು ನೀವು ನೋಡ್ತಾ ಇದ್ರಿ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಅವರು ಕೋರ್ಟ್ ಹಾಲ್ಗೆ ಹೋಗೋ ಮುನ್ನ ಈ ರೀತಿಯಾಗಿ ಕಂಡು ಬಂದ್ರು ನಂತರ ಅವರ ಕುಟುಂಬಸ್ಥರ ಆಶ್ರಯ ಪಡ್ಕೊಂಡು ಕುಂಟುತ್ತಾ ಬಂದಿದ್ದಾರೆ